ಒಂದು ಹೆಮ್ಮೆ ಮತ್ತು ಗೌರವ ವಿಷಯ. ಯಾವ ಪಕ್ಷದ ವತಿಯಿಂದ ಇವತ್ತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ, ಯಾವ ಪಕ್ಷದ ವತಿಯಿಂದ ಒಂದು ಸಮೃದ್ಧ ಮತ್ತು ಒಂದು ಸುಭದ್ರ ಹಾಗೂ ಸದೃಢ ದೇಶವನ್ನು ಕಟ್ಟಿದ ಆ ಪಕ್ಷದ ಅಧ್ಯಕ್ಷರು ಒಬ್ಬ ಕನ್ನಡಿಗರಾಗಿದ್ದಾರೆ ಅಂತ ಹೇಳಿದ್ರೆ ಅದು ನಿಜವಾಗ್ಲೂ ಒಂದು ವೈಯಕ್ತಿಕವಾಗಿ ನನಗೆ ಹೆಮ್ಮೆ ಮತ್ತೆ ಇಡೀ ಕರ್ನಾಟಕಕ್ಕೆ ಒಂದು ಗೌರವ ತರುವಂತ ವಿಷಯ ಅಂತ ನಾನು ಭಾವಿಸ್ತಾ ಇದ್ದೀನಿ. ಒಂದು ಹೆಮ್ಮೆ ಮತ್ತು ಗೌರವ ವಿಷಯ. ಯಾವ ಪಕ್ಷದ ವತಿಯಿಂದ ಇವತ್ತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ, ಯಾವ ಪಕ್ಷದ ವತಿಯಿಂದ ಒಂದು ಸಮೃದ್ಧ ಮತ್ತು ಒಂದು ಸುಭದ್ರ ಹಾಗೂ ಸದೃಢ ದೇಶವನ್ನು ಕಟ್ಟಿದ ಆ ಪಕ್ಷದ ಅಧ್ಯಕ್ಷರು ಒಬ್ಬ ಕನ್ನಡಿಗರಾಗಿದ್ದಾರೆ ಅಂತ ಹೇಳಿದ್ರೆ ಅದು ನಿಜವಾಗ್ಲೂ ಒಂದು ವೈಯಕ್ತಿಕವಾಗಿ ನನಗೆ ಹೆಮ್ಮೆ ಮತ್ತೆ ಇಡೀ ಕರ್ನಾಟಕಕ್ಕೆ ಒಂದು ಗೌರವ ತರುವಂತ ವಿಷಯ ಅಂತ ನಾನು ಭಾವಿಸ್ತಾ ಇದ್ದೀನಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.